ಹಾಸನಾಂಬೆ ದೇಗುಲಕ್ಕೆ ಜನ ಮುಗಿ ಬಿದ್ದು ಬರ್ತಾ ಇದ್ದಾರೆ. 3ನೇ ತಾರೀಕು ಎಂಡ್ ಆಗ್ಬಿಡುತ್ತೆ, ಅಷ್ಟರೊಳಗೆ ದೇವಿಯ ದರ್ಶನವನ್ನ ಪಡಿಬೇಕು ಅನ್ನುವಂತಹ ಆತುರತೆ ಜನರಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಪಾಸ್ ಗಳನ್ನ ಖರೀದಿ ಮಾಡೋದು ಕೂಡ ಮುಗಿಬೀಳ್ತಿದ್ದಾರೆ. ಆದ್ರೆ ಈಗ ಈ ಕ್ಷಣದಿಂದಲೇ ಎಲ್ಲಾ ಪಾಸ್ ಗಳನ್ನ ರದ್ದುಗೊಳಿಸಲಾಗಿದೆ. 1,300 ರೂಪಾಯಿಯ ವಿಶೇಷ ದರ್ಶನ, ವಿವಿಐಪಿಯ ದರ್ಶನ, ವಿಐಪಿ ಪಾಸ್ಗಳು ಎಲ್ಲವನ್ನು ಕೂಡ ಆಡಳಿತಾಧಿಕಾರಿ ಮಾರ್ತಿ ಅವರು ರದ್ದು ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ. ಜನರನ್ನ ನಿಯಂತ್ರಿಸಲು ಪೊಲೀಸರು ಹೈರಾಣ ಆಗ್ತಾ ಇದ್ದಾರೆ. ನಗರದ ಬಹುತೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ, ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ, ಹಾಸನಾಂಬೆ ದೇವಿಯ ದರ್ಶನಕ್ಕಾಗಿ ಬರ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಾಸನ್ನೇ ರದ್ದುಗೊಳಿಸಿದ್ರೆ ಅಲ್ಲಿ ಬರುವವರ ಸಂಖ್ಯೆ ಬಹುಶಃ ಕಡಿಮೆ ಆಗಬಹುದು ಅನ್ನುವಂತಹ ಅಂದಾಜಿನ ಮೇರೆಗೆ 1,000 ರೂಪಾಯಿ ಪಾಸ್ಗಳು ಮತ್ತು 300 ರೂಪಾಯಿನ ಪಾಸ್ಗಳು ಏನ್ ಕೊಡ್ತಾ ಇದ್ರು, ಮತ್ತು ವಿಐಪಿ ವಿವಿಐಪಿ ಕೌಂಟರ್ಗಳಲ್ಲಿ ಹೋಗ್ಲಿಕ್ಕಾಗಿ ಅವರಿಗೆ ಏನು ಫೆಸಿಲಿಟೀಸ್ಗಳಾಗ್ತಿತ್ತು, ಇದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಹಾಕ್ತಾ ಇದ್ದಾರೆ. ಪರಿಣಾಮ ಯಾರು ಕೂಡ ಪಾಸ್ ಸಿಗುತ್ತೆ ಅಲ್ಲಿ ಹೋಗಿ ಪಾಸ್ ತೆಗೆದುಕೊಂಡು ನಾವು ದರ್ಶನ ಪಡಿಬಹುದು ಅಂತ ಏನಾದ್ರೂ ಅಂದ್ಕೊಂಡು ಹೋದ್ರೆ ಈ ಕ್ಷಣದಿಂದಲೇ ಪಾಸ್ಗಳನ್ನ ರದ್ದುಗೊಳಿಸಲಾಗಿದೆ. ವಿವಿಐಪಿ ಪಾಸ್ಗಳು ಕೂಡ ಸಿಗೋದಿಲ್ಲ. ನೀವು ನಾರ್ಮಲ್ ಪಾಸ್ ಬಿಟ್ಟಾಕಿ ವಿಐಪಿ ವಿವಿಐಪಿ ಪಾಸ್ಗಳು ಕೂಡ ಸಿಗೋಲ್ಲ. ಆ ರೀತಿಯಾಗಿ ಸಿಗುತ್ತೆ ಅಂತ ಏನಾದ್ರೂ ಹೋದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ನೀವು ದೇವರ ದರ್ಶನವನ್ನು ಕೂಡ ಪಡಿಲಿಕ್ಕಾಗಲ್ಲ, ಆ ಕಡೆಗೆ ಪಾಸ್ ಕೂಡ ಸಿಗಲ್ಲ, ಹಾಗೆ ವಾಪಸ್ ಹೋಗ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಗಂಟೆಗಟ್ಟಲೆ ಕ್ಯೂಅಲ್ಲಿ ನಿಲ್ಬೇಕಾಗುತ್ತೆ. ಅದು ದರ್ಶನ ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ. ಮೊನ್ನೆ 2 ದಿನಗಳ ಹಿಂದೆ ಕೇಳ್ತಾ ಇದ್ರೆ 5 ಅವರ್ 6 ಅವರ್ ಆಗ್ತಾ ಇತ್ತು ಅಂತಿದ್ರು. 3-4 ಲಕ್ಷ ಜನ ಬರ್ತಿದ್ದಾರೆ ಅಂತ ಹೇಳ್ತಿದ್ರು. ಇವತ್ತಿನ ಪರಿಸ್ಥಿತಿಯನ್ನು ಅಂದಾಜು ಮಾಡ್ಕೊಳ್ಳಿ. ಆಮೇಲೆ ಕಾಲ್ ತುಳಿತ ಆಗಿದೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೀಗಾಗಿ ಈ ರೀತಿಯ ಸಮಸ್ಯೆಗಳು ಬೇಡ, ಇದ್ದಲ್ಲಿಯೇ ಕೈ ಮುಗಿರಿ. ಆದಷ್ಟು ಈ ರಜಾ ದಿನಗಳಿದ್ರಿದ್ದರಿಂದ ಜನ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಬರೋದ್ರಿಂದ ಈ ಕಾಲ್ ತುಳಿತ ಇತ್ಯಾದಿ ಎಲ್ಲವೂ ಕೂಡ ಹಾಗೆ ಆಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಹಾಸನಾಂಬೆ ದರ್ಶನಕ್ಕಾಗಿ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಈಗ ಅದನ್ನ ನಿಯಂತ್ರಿಸೋ ಸಲುವಾಗಿ ಏನೆಲ್ಲ ಕ್ರಮಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ? ಹಾಸನಾಂಬೆ ದರ್ಶನಕ್ಕೆ ಈ ಬಾರಿ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿರುವ ಸಂಪೂರ್ಣವಾಗಿ ನಿಯಂತ್ರಿಸಲು ಬರ ಸಾಹಸವನ್ನ ಪಡ್ತಾ ಇದ್ರೆ, ಯಾಕಂದ್ರೆ 1,000 ರೂ ಸಾಲುಗಳು ಸಹ ಭರ್ತಿಯಾಗಿದೆ. ಅಲ್ಲೂ ಸಹ ಕಿಲೋಮೀಟರ್ ಗಳೇ ಜನ ನಿಂತಾರೆ. ಧರ್ಮದರ್ಶನ ಸಾಲಿನಲ್ಲಿ ಸಹ 1,000 ಜನ ನಿಂತಿದೆ. ಅದಲ್ಲದೆ ಈ ಬಾರಿ ಬೇಕಾಬಿಟ್ಟಿಯಾಗಿ ವಿಐಪಿ ಪಾಸ್ ಗಳನ್ನು ಹಂಚಿರೋದ್ರಿಂದ ಇಡೀ ಏನು ದರ್ಶನಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಅಲ್ಲದೆ ಪದೇ ಪದೇ ಮಳೆ ಬರ್ತಾ ಇದೆ, ಹಾಗಾಗಿ ಜನರು ಗಂಟೆಗಟ್ಟಲೆ ಕಾಯ್ಬೇಕಾಗುತ್ತೆ. ಈ ಮಧ್ಯೆ ಧರ್ಮ ದೇವಿಯ ನೈವೇದ್ಯಕ್ಕಾಗಿ ಗರ್ಭಿಣಿಯ ಬಾಗಿಲು ಸಹ ಆಗ್ತಾ ಇದ್ರೆ, ಇದರಿಂದಾಗಿ ಮತ್ತೆ ಜನರು ಕ್ಯೂನಲ್ಲಿ ಗಂಟೆಗಟ್ಟಲೆ ನಿಲ್ಬೇಕಾಗುತ್ತೆ. ಅಲ್ಲದೆ ಪ್ರತಿದಿನವೂ ಸಹ ಲಕ್ಷಾಂತರ ಜನರು ನುಗ್ತಾ ಇದ್ದಾರೆ. ಹಾಗಾಗಿ ಭಕ್ತರನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಅಲ್ಲದೆ 1,000 ಏನು ವಿಶೇಷ ದರ್ಶನ, 300 ವಿಶೇಷ ದರ್ಶನ ಏನ್ ಟಿಕೆಟ್ ಗಳಿದೆ, ಆ ಟಿಕೆಟ್ ಗಳನ್ನ ಪಡೆದು ಬರೋದು ಸಹ 4-5 ಗಂಟೆ ದರ್ಶನಕ್ಕೆ ಆಗ್ತಾ ಇದೆ. ಅದರಿಂದಾಗಿ ಅಲ್ಲಿ ಏನು ವಿಐಪಿ ಸಾಲುಗಳು ಬೇಕಾಗುತ್ತೆ ಎಲ್ಲಾ ಜಿಲ್ಲೆಗಳಿಗೂ ಅಂತಿದ್ರೆ, ಅವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಗಂಟೆ ಬರ್ತದಿಂದಾಗಿ ಈ ಬಾರಿ ಅವ್ಯವಸ್ಥೆ ಆಗರ ಏರ್ಪಟ್ಟಿದೆ. ಹಾಗಾಗಿ ಹಾಸನ ಏನು ಹಾಸನಂಬೆ ದೇವಿ ದರ್ಶನ ಇದು ಸಂಪೂರ್ಣವಾಗಿ ಇದು ಕಂದಾಯ ಹಾಗೂ ಜಿಲ್ಲಾಧಿಕಾರಿಗಳ ಹಿಡಿತಕ್ಕೆ ತೆಗೆದುಕೊಂಡು ಪೊಲೀಸರಿಗೂ ಸಹ ಸರಿಯಾಗಿ ಕೆಲಸವನ್ನು ಮಾಡದೆ ರೀತಿ ಅವರು ಇದನ್ನ ನಿಯಂತ್ರಣ ಮಾಡಕ್ಕೆ ಹೋಗ್ತಾ ಇದ್ರೆ, ಹಾಗಾಗಿಯೇ ಇಲ್ಲಿ ಬರ್ತಕ್ಕಂತಹ ಭಕ್ತರು ನೋವಿನಲ್ಲಿ ದರ್ಶನವನ್ನ ಮಾಡ್ಬೇಕಾ ಇದೆ. ಸರತಿ ಸಹ ಏನು 1,000 ಸರತಿ ಸಾಲಿನಲ್ಲಿ ಬರುವವರು, 5-6 ಗಂಟೆ ನಂತರ ದೇವಿ ದರ್ಶನ ಪಡೆದರೆ ಧರ್ಮದರ್ಶನದ ಸಾಲಿನಲ್ಲಿ ಬರುವವರು 7-8 ಗಂಟೆಗಳ ಸರತಿ ಸಾಲಿನಂತ ದರ್ಶನವನ್ನು ಪಡೆದಿದ್ದಾರೆ. ಇದ್ರ ಮಧ್ಯೆ ಮಳೆ ಬರ್ತಾ ಇದೆ, ಮಳೆ ಬಂದ್ರೆ 1,000 ವಿಶೇಷ ದರ್ಶನ ಸಾಲಿನಲ್ಲಿ ಇರುವವರಿಗೆ ಯಾವುದೇ ರೀತಿಯ ಟೆಂಟ್ ವ್ಯವಸ್ಥೆಯನ್ನ ಮಾಡಿಲ್ಲ. ಹೀಗಾಗಿ ಏನು ಕಳೆದ 4 ದಿನಗಳಿಂದ ದೇವಿ ದರ್ಶನ ಪಡೆಯಕ್ಕೆ ತೀವ್ರವಾಗಿ ಭಕ್ತರು ಒಂದು ತೊಂದರೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು ನಿಜ ಜೊತೆ. ಓಕೆ ಶಶಿಧರ್, ಸಂಪರ್ಕದಲ್ಲಿ ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀವಿ.